ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಲಲ್ತು ರಾಯ್ ಅನ್ನೋ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಡಬಲ್ ಪೆಟಿಕೋಟ್ ಸ್ಯಾರಿನ ಮೇಕ್ ಮಾಡಿ ತೋರಿಸಿದ್ದೀನಿ. ಸೊ ತುಂಬಾ ಈಸಿ, ನಾನು ರೇಷ್ಮೆ ಸೀರೆಯಲ್ಲಿ ಏನೂ ತೋರಿಸಿಲ್ಲ, ನಾರ್ಮಲ್ ಸ್ಯಾರಿಯಲ್ಲಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ರೇಷ್ಮೆ ಸೀರೆ ತೋರಿಸ್ಬೇಕಂದ್ರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ರೇಷ್ಮೆ ಸೀರೆಯಲ್ಲಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಇದನ್ನು ಬಂದು ನಾನು ಲಲಿತ್ ರಾಯ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ನಾನು ನಾರ್ಮಲ್ ಸ್ಯಾರಿ ತೊಗೊಂಡಿದ್ದೀನಿ. ಇದು ತುಂಬ ಸಾಫ್ಟ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಥರ ಇದೆ ಇದು. ಸೊ ಇದರಲ್ಲಿ ಸ್ವಲ್ಪ ಈಸಿಯಾಗಿ ಉಟ್ಕೊಂಡ್ಬಿಡ್ಬೋದು ನೀವು. ಒಂದು ಮಿನಿಮಮ್ ಒಂದು 3-4 ಮಿನಿಟ್ಸ್ ಒಳಗಡೆ ನೀವು ಇದನ್ನು ಉಟ್ಕೋಬೋದು. ಫಸ್ಟಿಗೆ ನಾನು ಸೆರಗನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇಯ್ನಾಗಿ ಸೆರಗು ಸೆಟ್ ಆದರೆ ಮಿಕ್ಕಿದೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು. ಸೆರಗನ್ನ ಮಾಡ್ಕೊತಿದ್ದೀನಿ. ಇದಕ್ಕೆ ಯಾವ ರೀತಿ ಐರನ್ನು ಬೇಡ, ಸುಮ್ಮನೆ ಸೆರಗು ಮಾಡಿಕೊಂಡು ಹಾಗೆ ಸ್ವಲ್ಪ ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಕ್ಲೀನಾಗಿ ಸೆರಗು ಮಾಡಿಕೊಂಡು ಅದನ್ನು 1x1 ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಮೇಲ್ಗಡೆ ತುದಿಗೆ ಒಂದು ಪಿನ್ ಹಾಕ್ಕೊತೀನಿ, ಏನು ಗುಂಜಬಾರ್ದಂತ ಹೇಳಿ. ಸೊ ಬೇಕು ಅಂದರೆ ನೀವು ಪಿನ್ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಿಮಗೆ ಪಿನ್ ಏನು ಅವಶ್ಯಕತೆ ಇರೋಲ್ಲ. ಸೊ ಅದನ್ನು ಹಾಕಿಬಿಟ್ಟು ಒಂದು ಪಿನ್ ಹಾಕಿಬಿಟ್ಟು ಇಲ್ಲಿನ ಸೆಟಪ್ ಮಾಡ್ಕೊತಾ ಇದ್ದೀನಿ. ಸೆಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಸೆರಗಿಗೆ ಒಂದು ಪಿನ್ ಹಾಕಿ ಬ್ಲೌಸಿಗೆ ಪಿನ್ ಮಾಡ್ಕೊಬಿಡ್ಬೇಕಷ್ಟೇ. ಸ್ವಲ್ಪ ಲಾಂಗಾಗಿ ಬಿಟ್ಕೊಳ್ಳಿ, ಆವಾಗಲೇ ತುಂಬ ಚೆನ್ನಾಗಿ ಕಾಣೋದು. ಸ್ವಲ್ಪ ಲಾಂಗಾಗಿ ಬಿಟ್ಕೊಂಡ್ರೆ ಸಾಕು. ಸೊ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿಬಿಡಿ. ಸೊ ನೆಕ್ಸ್ಟ್ ನಾವು ಹಿಂದ್ಗಡೆ ಹೇಗೆ ನೆರಿಗೆನ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಿಂದ್ಗಡೆ ಬಂದು ನಾವು ನೆರಿಗೆಗೆ ಫಸ್ಟು ಅಳತೆ ಮಾಡಬೇಕು ಅದನ್ನು. ಎಲ್ಲಿ ತನಕ ನಿಮಗೆ ಆ ಸ್ಯಾರಿ ನಿಮಗೆ ಕರೆಕ್ಟಾಗಿ ಸಿಗುತ್ತೋ, ಟೈಟಾಗಿ ಎಳ್ಕೊಂಡು ನೋಡಿ, ಅಲ್ಲಿಂದ ನೀವು ನೆರಿಗೆನ ಇಟ್ಕೊಂಡು ಬರ್ತಾ ಇರಬೇಕು. ನೋಡಿ, ಇಲ್ಲಿ ಇಷ್ಟು ತನಕ ಆಯಿತು ನನಗೆ, ಒಂದು 3. ಸೊ ನೀಟಾಗಿ ನೆರಿಗೆ ಇಟ್ಕೊಳ್ಳಿ. ನಿಮಗೆ ಎಷ್ಟು ಚೆನ್ನಾಗಿ ಸ್ಟೆಪ್ ಸ್ಟೆಪ್ಪಾಗಿ ಬರುತ್ತೋ ಅಷ್ಟು ನೀಟಾಗಿ ನೆರಿಗೆ ಇಟ್ಕೋಬೇಕು. ಸೊ ನಾರ್ಮಲಾಗಿ ನೆರಿಗೆ ಹಿಡಿಯೋದು ಎಲ್ಲರಿಗೂ ಬರುತ್ತೆ, ಅದೇ ರೀತಿ ನೆರಿಗೆ ಇಟ್ಕೊಳ್ಳಿ. ಏನಾದರೂ ನೆರಿಗೆ ತುಂಬ ದಪ್ಪ ಕಾಣ್ತಿದೆ ಅಂದರೆ ಒಂದು ಪಿನ್ ಮಾತ್ರ ಚುಚ್ಕೊಂಡ್ಬಿಡಿಬೇಕಾರೆ ಮಧ್ಯಕ್ಕೆ. ಸೊ ಈ ಥರ ನೆರಿಗೆ ಹಿಡ್ದು ನೋಡಿ ಹಿಂದ್ಗಡೆ ಹಾಕ್ಕೊಂಡು ಅಲ್ಲಿ ಎಷ್ಟು ನಿಮಗೆ ಸಿಗಿಸ್ಕೊಳ್ಳೋಕೆ ಬೇಕು ಅನ್ನೋದನ್ನ ಅಳತೆ ನೋಡಿಕೊಳ್ಳಿ. ಅಳತೆ ನೋಡಿಕೊಂಡು ಅಲ್ಲಿ ತನಕ ನೀವು ಒಂದು ಅಳತೆನ ಇಟ್ಕೊಂಡು ಅಲ್ಲಿ ತನಕ ನೀವು ನೆರಿಗೆನ ಇಟ್ಕೊಂಡು ಹೋಗಬೇಕು. ಯಾಕಂದರೆ ನೀವು ಒಂದು ಸತಿ ಇದಕ್ಕೆ ಪಿನ್ ಹಾಕಿ ಒಳಗಡೆ ಸಿಗಿಸ್ಕೊಂಡ್ಬಿಟ್ರೆ ಮತ್ತೆ ಅಲ್ಲಿ ಏನು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟೇ ನೀವು ಮುಂದೆ ಸಿಗಿಸೋದನ್ನು ನೋಡಿಕೊಂಡು ಅಳತೆ ಇಟ್ಕೊಂಡ್ಬಿಟ್ಟು ಆಮೇಲೆ ಉಳಿದಿರೋದೆಲ್ಲದನ್ನು ನೆರಿಗೆ ಹಿಡಿದ್ಬಿಟ್ಟು ಚೆನ್ನಾಗಿ 1x1 ಸ್ಟೆಪ್ ಬೈ ಸ್ಟೆಪ್ ಆಗಿ ಜೋಡಿಸ್ಕೊಂಡು ಎಲ್ಲದನ್ನು ಸೇರಿಸಿ ಒಂದು ಅಡ್ಡಕ್ಕೆ ಒಂದು ಪಿನ್ ಹಾಕಬೇಕು. ಸ್ವಲ್ಪ ದೊಡ್ಡ ಪಿನ್ನೇ ಹಾಕಿ ಹಾಕಿಬಿಟ್ಟು ನೀವು ಹಿಂದ್ಗಡೆ ಹಾಕ್ಕೊಳ್ಬೇಕು. ಸೊ ಈ ಸ್ಯಾರಿ ಉಡೋದಕ್ಕೆ ಲಂಗನ ಸ್ವಲ್ಪ ಟೈಟಾಗಿ ಕಟ್ಕೋಬೇಕು. ಡಬಲ್ ಲಂಗ ಹಾಕಿರ್ತೀರ, ಸೊ ಒಳಗಡೆ ಹಾಕೋ ಲಂಗ ತುಂಬ ಚೆನ್ನಾಗಿರೋದು ನೀವು ಯೂಸ್ ಮಾಡಿ. ಮತ್ತು ಇದು ನಾರ್ಮಲ್ ಲಂಗನ ವೇರ್ ಮಾಡ್ಕೊಳ್ಳಿ, ಅಂದರೆ ಗ್ರ್ಯಾಂಡ್ ಆಗಿರೋ ಲಂಗನ ವೇರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನೋಡಿ, ಈ ಥರ ಸ್ಟೆಪ್ ಸ್ಟೆಪ್ ಇದನ್ನು ಹಾಗೆ ಸಿಗಿಸ್ಕೊಳ್ಳೋದಷ್ಟೇ. ಎಷ್ಟಾಗುತ್ತೆ ಅಷ್ಟು ಟೈಟಾಗಿ ಕಟ್ಕೊಳ್ಳಿ ಲಂಗನ, ಅವಾಗ ಇನ್ನೂ ಚೆನ್ನಾಗಿ ಕೂರುತ್ತೆ ನಿಮಗೆ. ನೀವು ಸೊಂಟದ ಕೆಳಗಿಂದನೂ ಉಟ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ. ಸೊ ಇದು ಎಷ್ಟು ನೀವು ಇಲ್ಲಿ ಟೈಟ್ ಬೇಕೋ ಅಷ್ಟನ್ನು ನೀವು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಬೇಕು. ಮತ್ತು ಅಲ್ಲಿಂದ ಮುಂದಕ್ಕೆ ಈ ಥರ ತಗೊಂಡು ಇಷ್ಟು ಇದ್ದರೆ ಸಾಕು ಅಷ್ಟೇ. ಸ್ವಲ್ಪ ಇಲ್ಲೇನೂ ನೆರಿಗೆ ಇಟ್ಕೊಳ್ಬೇಕು, ನೆರಿಗೆ ಇಟ್ಕೊಂಡು ಮುಂದಕ್ಕೆ ಸಿಗಿಸ್ಕೋಬೇಕು. ಸೊ ಅದೇನು ಮುಂದೆ ಇದೆಯೋ ಅದು ಮುಂದೆ ಬರಬೇಕು, ಆ ಡಿಸೈನ್ ಏನಿದೆ ಅದು ಮುಂದಕ್ಕೆ ಕಾಣಬೇಕು. ಆ ಥರ ನೀವು ಸೆಟ್ ಮಾಡಿ ನೆರಿಗೆನ ಹಿಡಿಬೇಕು. ಸೊ ಅಷ್ಟೇ, ನೀವು ಬೇಕಾದ್ರೆ ತುಂಬ ಟೈಟಾಗೂ ಎಳ್ದು ಹಾಕೋಬೋದು, ಇಲ್ಲ ಈ ಥರ ಸ್ವಲ್ಪ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಥರನೂ ಬಿಟ್ಕೋಬೋದು. ಬಿಟ್ಕೊಂಡು ಮುಂದಕ್ಕೆ ನಾನಿಲ್ಲಿ ಸ್ವಲ್ಪ ಲೂಸ್ ಆಗಿರೋದ್ರಿಂದ ಸ್ವಲ್ಪ ಟೈಟ್ ಆಗೋದಕ್ಕೆ ಎಲ್ಲದನ್ನು ನೆರಿಗೆ ಹಿಡಿದ್ಬಿಟ್ಟು ಅಲ್ಲೊಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊತೀನಿ ಅಷ್ಟೇ. ಸೊ ಮುಗಿಯಿತು. ಸೊ ಇದೇನು ಅಷ್ಟು ಕಷ್ಟ ಇಲ್ಲ, ಈಸಿನೇ ಇದೆ. ಬ್ಲೌಸ್ ಹಾಕ್ಕೊಂಡು ಬಂದಿದ್ದೀನಿ.
ಸೊ ಮೇಲ್ಗಡೆ ನಾವು ಒಂದು ಅಲ್ಲಿ ಡಿಸೈನ್ ಪಿನ್ ಹಾಕಿದ್ದೀನಿ, ಮತ್ತು ಇಲ್ಲಿ ಇದು ತುಂಬ ಸಾಫ್ಟ್ ಇರೋದ್ರಿಂದ ಯಾವಾಗಲೂ ಜಾರ್ತಿರುತ್ತೆ, ಅದನ್ನಾಗಿ ಇದಕ್ಕೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಮತ್ತು ಈ ಥರ ನೀವು ಸ್ವಂತ ಪಟ್ಟಿ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇ ಮುಗಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.